ಐಎನ್ ಡಿ ಐಎ ಒಕ್ಕೂಟ ಅಂದ್ರೆ ಇಂಡಿಯಾ ಒಕ್ಕೂಟ ಗೆದ್ದಿದ್ದೇ ಆದ್ರೆ ಪ್ರತಿ ತಿಂಗಳು ಎಂಟು ಸಾವಿರದ ಐದ್ನೂರು ರೂಪಾಯಿ ಜಮೆ ಮಾಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿರೋದ್ರಿಂದ ಖಾತೆ ತೆರೆಯುವುದಕ್ಕೆ ಅಂತ ಅಂಚೆ ಕಚೇರಿ ಮುಂದೆ ಮಹಿಳೆಯರು ಕ್ಯೂ ನಲ್ಲಿ ನಿಂತಿದ್ದಾರೆ ಏಕಾಏಕಿಯಾಗಿ ಏಕಕಾಲದಲ್ಲಿ ಮಹಿಳೆಯರು ಬರ್ತಾ ಇರೋದ್ರಿಂದ ಸಾಕಷ್ಟು ಒತ್ತಡ ಹೆಚ್ಚಾಗ್ತಾ ಇದೆ ಬೆಂಗಳೂರು ಮುಖ್ಯ ಅಂಚೆ ಕಚೇರಿಯ ಬಳಿ ಸಾವಿರಾರು ಮಹಿಳೆಯರು ಜಮಾಯಿಸಿದ್ದಾರೆ ಉಳಿತಾಯ ಖಾತೆಯನ್ನ ತೆರೆಯಬೇಕು ಅಂತ ಮುಂಜಾನೆ ಐದು ಗಂಟೆಯಿಂದಾನೇ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಎಂಟು ಸಾವಿರದ ಐದುನೂರು ರೂಪಾಯಿ ತಮ್ಮ ಖಾತೆಗೆ ಜಮೆ ಆಗುತ್ತೆ ಅನ್ನುವಂತ ಭರವಸೆಯನ್ನ ಇಂಡಿಯಾ ಒಕ್ಕೂಟ ಕೊಟ್ಟಿರೋದ್ರಿಂದ ಈಗಾಗಲೇ ಮಹಿಳೆಯರು ಬೆಳಗ್ಗೆ ಐದು ಗಂಟೆಯಿಂದ ಕೂಡ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಒತ್ತಡ ನಿವಾರಣೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನ ಕೂಡ ಮಾಡಿ ಮಾಡಲಾಗಿದೆ ಅಂಚೆ ಇಲಾಖೆಯಿಂದ ಈಗಾಗಲೇ ಮಹಿಳೆಯರು ಬೆಳಗ್ಗೆ ಐದು ಗಂಟೆಯಿಂದ ಕೂಡ ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಖಾತೆ ತೆರೆಯೋದಕ್ಕೆ ಅಂತ ನಿಂತ್ಕೊಂಡಿದ್ದಾರಲ್ಲ ಹಾಗಾಗಿ ಏಕಾಏಕಿಯಾಗಿ ಏಕಕಾಲಕ್ಕೆ ಮಹಿಳೆಯರು ಬರ್ತಾ ಇರೋದ್ರಿಂದ ಸಿಬ್ಬಂದಿ ಕೊರತೆ ಆಗಬಾರ್ದು ಮತ್ತು ಗ್ರಾಹಕರಿಗೆ ಖಾತೆ ಅಂತ ಬಂದಂಥವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಯಾವ ಗ್ರಾಹಕರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಅಂಚೆ ಇಲಾಖೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬೆಳಗ್ಗೆಯಿಂದ ಕೂಡ ಮಹಿಳೆಯರು ಬರ್ತಾನೇ ಇದ್ದಾರೆ ಇಂಡಿಯಾ ಒಕ್ಕೂಟ ಕೊಟ್ಟಿರುವಂಥ ಭರವಸೆ ಏನಿದೆ ಎಂಟು ಸಾವಿರದ ಐದುನೂರು ರೂಪಾಯಿಯನ್ನ ಮಹಿಳೆಯರ ಖಾತೆಗೆ ಹಾಕಲಾಗುತ್ತೆ ಇಂಡಿಯಾ ಒಕ್ಕೂಟ ಗೆದ್ದಿದ್ದೆ ಆದರೆ ಅಂತ ಹಾಗಾಗಿ ತಮ್ಮ ಖಾತೆಗಳನ್ನು ತೆರೆಯುವಂಥ ನಿಟ್ಟಿನಲ್ಲಿ ಮಹಿಳೆಯರು ಜಮಾಯಿಸಿದ್ದಾರೆ ಕ್ಯೂನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಸಾಕಷ್ಟು ಯೋಜನೆಗಳನ್ನು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡಿರುವಂತದ್ದು ಜನರ ಮೇಲೆ ಈ ಒಂದು ಪ್ರಣಾಳಿಕೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ರು ನಾವು ಇಂಡಿಯಾ ಒಕ್ಕೂಟ ಅಂದ್ರೆ ಎನ್ ಡಿ ಐ ಎ ಒಕ್ಕೂಟ ಅಧಿಕಾರಕ್ಕೆ ಬಂದಂಥ ಪಕ್ಷದಲ್ಲಿ ನಾವು ಮಹಿಳೆಯರಿಗೆ ದೇಶದಲ್ಲಿರುವಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟು ಸಾವಿರದ ಐದುನೂರು ರೂಪಾಯಿಯನ್ನ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಜನರು ಕೂಡ ಈ ಒಂದು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಎಂಟು ಸಾವಿರದ ಐದುನೂರು ರೂಪಾಯಿ ನಮ್ಗೆ ಸಿಗತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪೋಸ್ಟ್ ಆಫೀಸ್ಗೆ ಬಂದು ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಅಂದ್ರೆ ಉಳಿತಾಯ ಖಾತೆಯನ್ನು ತೆರೆಯೋದಕ್ಕೆ ಈಗ ಮುಗಿಬೀಳ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಇಲ್ಲಿ ಉಳಿತಾಯ ಖಾತೆಯನ್ನು ತೆರಿತಾ ಇದ್ದಾರೆ ಅಂಚೆ ಕಚೇರಿಯಲ್ಲಿ ದಿನನಿತ್ಯವೂ ಕೂಡ ಈಗ ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಬಂದು ಉಳಿತಾಯ ಖಾತೆಯನ್ನು ತೆರಿತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅಂಚೆ ಕಚೇರಿಯ ಅಧಿಕಾರಿಗಳು ಕೂಡ ಕೊಡ್ತಾ ಇದ್ರು ಅದೇ ಒಂದು ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇಲ್ಲಿ ಅಂಚೆ ಕಚೇರಿಯ ಹೊರಭಾಗದಲ್ಲೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂತದ್ದು ದಿನವೂ ಕೂಡ ಅವರಿಗೆ ಟೋಕನ್ ಅನ್ನು ವಿತರಿಸಲಾಗುತ್ತೆ ಆರು ಗಂಟೆಗೆ ಅಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಟೋಕನ್ ಕಲೆಕ್ಟ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳು ಹೇಳ್ತಾ ಇದ್ರು ಏನು ರಾಜಕೀಯ ಪಕ್ಷಗಳು ಚುನಾವಣೆಯ ಕಾರಣಕ್ಕಾಗಿ ಪ್ರಣಾಳಿಕೆಗಳನ್ನ ಘೋಷಣೆ ಮಾಡಿದ್ದೇವೆ ಆ ಒಂದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಐ ಎನ್ ಡಿ ಐ ಎ ಒಕ್ಕೂಟ ಘೋಷಣೆ ಮಾಡಿರುವಂತಹ ಎಂಟು ಸಾವಿರದ ಐದುನೂರು ನೂರು ರೂಪಾಯಿ ಏನು ಯೋಜನೆ ಇದೆಯಲ್ಲ ಆ ಯೋಜನೆಯನ್ನ ನಾವು ಮೊದಲ ತಿಂಗಳಿಂದಲೇ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಂಚೆ ಕಚೇರಿಗೆ ಬಂದು ಇಲ್ಲಿ ತಮ್ಮ ಒಂದು ಉಳಿತಾಯ ಖಾತೆಯನ್ನ ತೆರೀತಾ ಇರುವಂಥದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಹೊರಭಾಗದಲ್ಲಿ ಅಂಚೆ ಕಚೇರಿ ಅಧಿಕಾರಿಗಳು ಕೂಡ ಇಲ್ಲಿ ಉಳಿತಾಯ ಖಾತೆಯನ್ನ ಅವರ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ವಿತರಿಸ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ಒಂದು ಸಾವಿರಕ್ಕೂ ಹೆಚ್ಚು ಉಳಿತಾಯ ಖಾತೆಗಳನ್ನು ಈಗ ಇಲ್ಲಿ ತೆರೆಯಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅಂಚೆ ಕಚೇರಿ ಅಧಿಕಾರಿಗಳು ಕೊಡ್ತಾ ಇದ್ರು ಅಂದ್ರೆ ಪ್ರಮುಖವಾಗಿ ರಾಜಕೀಯ ಪಕ್ಷಗಳು ಕೊಟ್ಟಿರುವಂಥ ಭರವಸೆ ಏನಿದೆ ಭರವಸೆಗೆ ಅನುಗುಣವಾಗಿ ಜನರ ಭರವಸೆಗಳು ಜನರನ್ನು ನೇರವಾಗಿ ಪರಿಣಾಮ ಬೀಳ್ತಾ ಇದ್ದಾವೆ ಸರ್ಕಾರ ಅಧಿಕಾರಕ್ಕೆ ಇಂಡಿಯಾ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದದ್ದೇ ಆದಲ್ಲಿ ನಮಗೆ ಯೋಜನೆಗಳು ಸಿಗಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಉಳಿತಾಯ ಖಾತೆಯನ್ನು ತೆರೀತಾ ಇದ್ದಾರೆ ದಿನನಿತ್ಯವೂ ಕೂಡ ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಉಳಿತಾಯ ಖಾತೆಯನ್ನು ಇಲ್ಲಿ ಜನ ಬಂದು ತೆಗಿತಾ ಇದ್ದಾರೆ ತೆರಿತಾ ಇದ್ದಾರೆ ಅನ್ನುವಂಥ ಮಾತನ್ನ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ದರು ಪ್ರಮುಖವಾಗಿ ಕಳೆದ ಒಂದು ವಾರಗಳಿಂದ ಈ ಒಂದು ಅಂಚೆ ಕಚೇರಿಗೆ ಬಂದು ಉಳಿತಾಯ ಖಾತೆಯನ್ನು ತೆರೆಯುವಂಥವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಅದರಲ್ಲೂ ಒಂದು ವರ್ಗದ ಜನರ ಜನ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಕಂಡು ಬರ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದ ವೆಚ್ಚದಲ್ಲಿ ನಮಗೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಡಿ ಬಿ ಮೂಲಕ ಅಂಚೆ ಕಚೇರಿಯ ಉಳಿತಾಯ ಖಾತೆಗೆ ಹಣ ಸಂದಾಯ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಜನ ಇಲ್ಲಿ ಉಳಿತಾಯ ಖಾತೆಯನ್ನು ತೆರೀತಾ ಇರುವಂಥದ್ದು ಕ್ಯಾಮ್ರ ಪ್ರಸನ್ನ ರಾವ್ ಜೊತೆ ಕಾರ್ತಿಕ್ ಟ್ಯೂಪ್ಯಾಕೆ ನೋಡ ಬೆಂಗಳೂರು ಅದಕ್ಕೆ ಬಂದೆ ವೋಟ್ ಆಗದೆ ಏಯ್ಟ್ ತೌಸಂಡ್ ರುಪೀಸ್ ಬರುತ್ತೆ ಅಂತ ಇಲ್ಲದೆ ನನಗೆ ಅಷ್ಟೇನು ಗೊತ್ತಿಲ್ಲ ನಮ್ಮ ಅಮ್ಮ ಬರೋಕ್ಕಾಗೋಲ್ಲ ಅಂತ ನಾನು ಬಂದೆ ಏನು ಹೇಳಿದರೆ ಇಲ್ಲಿ ಇಲ್ಲಿ ಬಂದರೆ ಅಕೌಂಟ್ ಓಪನ್ ಮಾಡಿ ಆ ಕಾಸು ಹಾಕ್ತಾರಂತ

ಇಲ್ಲ ಹಂಗೆ ಬಂದು ಲಾಸ್ಟ್ ಲಾಸ್ಟ್ ಅಂತ ಚೀಫ್ ಪೋಸ್ಟ್ ಮಾಸ್ಟರ್ ಬೆಂಗ್ಳೂರು ಜಿ ಪಿ ಓ ಇದು ಐ ಪಿ ಪಿ ಬಿ ಅಕೌಂಟ್ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನೋದು ಒಂದು ಅಕೌಂಟು ಈ ಖಾತೆ ತೆರೆಯೋದ್ರಿಂದ ನಮ್ಮ ಕಸ್ಟಮರ್ಸು ಆನ್ಲೈನ್ ಫಂಡ್ ಟ್ರಾನ್ಸ್ಫರ್ ಇರ್ಬೋದು ಮತ್ತು ಬಿಲ್ಸ್ ಪೇಮೆಂಟ್ ಇರ್ಬೋದು ಮತ್ತು ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಸೊ ಹಾಗಾಗಿ ನಾವು ಕಸ್ಟಮರ್ಗೋಸ್ಕರ ಈ ಐ ಪಿ ಪಿ ಬಿ ಅಕೌಂಟನ್ನ ಓಪನ್ ಮಾಡಿ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಕೌಂಟ್ರಿದೆ ಈ ಕೌಂಟ್ರಲ್ಲಿ ನಾರ್ಮಲಿ ಐವತ್ತರಿಂದ ಅರವತ್ತು ಟ್ರಾನ್ಸಾಕ್ಷನ್ ಡೈಲಿ ಮಾಡ್ತಾ ಇದ್ವಿ ಇತ್ತೀಚೆಗೆ ಒಂದು ಕಳೆದ ಒಂದು ಹತ್ತು ದಿನಗಳಿಂದ ಕಸ್ಟಮರ್ಸು ತಂಡೋಪ ತಂಡವಾಗಿ ನಮ್ಮ ಜಿ ಪಿ ಓಗೆ ಬರ್ತಾ ಇದ್ದಾರೆ ಬಂದು ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ನಾವೇನಾದರೂ ಐ ಪಿ ಪಿ ಬಿ ಅಕೌಂಟ್ ತೆಗೆದರೆ ಖಾತೆ ಮಾಡಿಸಿದರೆ ಅವ್ರ ಅಕೌಂಟ್ಗೆ ಇಲಾಖೆಯಿಂದ ಎಂಟು ಸಾವಿರ ಹಾಕ್ತೀವಿ ಅಂತೇಳಿ ತಪ್ಪು ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಕಸ್ಟಮರ್ಗೆಲ್ಲ ಗೈಡ್ ಮಾಡ್ತಾ ಇದೀವಿ ಅಡ್ವೈಸ್ ಮಾಡ್ತಾ ಇದ್ದೀವಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸೊ ಆ ಥರ ಯಾವುದೇ ಮಾಹಿತಿ ನಮ್ಮ ಇಲಾಖೆಯಲ್ಲಿಲ್ಲ ನಮ್ಮ ಇಲಾಖೆಯಿಂದ ಐ ಪಿ ಬಿ ಬಿ ಖಾತೆ ತೆರೆದವ್ರಿಗೆ ಯಾವುದೇ ರೀತಿಯ ಹಣ ಹಾಕೋದಿಲ್ಲ ಸ್ಟಿಲ್ ಇಫ್ ಯು ಆರ್ ಇಂಟ್ರೆಸ್ಟ್ ನಿಮಗೆ ಆಸಕ್ತಿ ಇದ್ದರೆ ನಾವು ಖಾತೆ ಮಾಡಿಕೊಡ್ತೀವಿ ಯಾಕಂದರೆ ನಮ್ಮದು ಕರ್ತವ್ಯ ಅದು ನಮಗೆ ಖಾತೆ ಮಾಡಬೇಕು ಅಂತ ಬಂದವ್ರಿಗೆ ಮಾಡಿಸೋದು ಕರ್ತವ್ಯ ಆದರೆ ಈ ಥರ ಯಾವುದೇ ಖಾತೆ ಖಾತೆಗೆ ಹಣ ಹಾಕಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಇಷ್ಟೆಲ್ಲ ಹೇಳಿದರೂ ಕೂಡ ಕಸ್ಟಮರು ನಮ್ಮ ಮಾತನ್ನು ನಂಬ್ತಾ ಇಲ್ಲ ನಾವು ಅವ್ರಿಗೋಸ್ಕರ ಎಜುಕೇಟ್ ಮಾಡಲಿಕ್ಕೆ ಮೈಕ್ ತೊಗೊಂಡು ಅನೌನ್ಸ್ ಮಾಡಿದ್ದೀವಿ ಮತ್ತು ಇವನ್ನು ಬ್ಯಾನರ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿ ಅವ್ರಿಗೆ ಎಜುಕೇಟ್ ಮಾಡ್ತಾಯಿದ್ರು ಕೂಡ ಕಸ್ಟಮರ್ ನಂಬ್ತಾ ಇಲ್ಲ ಅವರು ಕಂಟಿನ್ಯೂಸ್ ಆಗಿ ನಮ್ಮ ಕಚೇರಿಗೆ ಬಂದು ಖಾತೆ ತೆಗಿಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಮ್ಯಾನ್ ಪವರ್ನ ಡಿಪ್ಲಾಯ್ ಮಾಡಿ ಒಂದು ಎಂಟ ಹತ್ತು ಪೋಸ್ಟ್ ಮೆನ್ನ ಎಂಗೇಜ್ ಮಾಡಿ ಈಗ ಡೈಲಿ ಅರೌಂಡ್ ತೌಸಂಡ್ ಅಕೌಂಟ್ಸನ್ನು ಓಪನ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಕಸ್ಟಮರ್ಗೆ ನಾನು ಇನ್ನೊಂದು ಹೇಳೋದೇನೆಂದರೆ ಈ ಐ ಪಿ ಬಿ ಖಾತೆನ ಯಾವುದೇ ಅಂಚೆ ಕಚೇರಿಯಲ್ಲಿ ತೆಗಿಬೋದು ಮತ್ತು ಎರಡನೇದಾಗಿ ಯಾವುದೇ ಲಾಸ್ಟ್ ಡೇಟ್ ಅಂತ ಕೊನೆ ದಿನಾಂಕ ಅಂತಿಲ್ಲ ಕೆಲವರೆಲ್ಲ ಇವತ್ತೇ ಲಾಸ್ಟ್ ಡೇಟ್ ಅಂತೇಳಿ ತಂಡೋಪ ತಂಡವಾಗಿ ಇದ್ದಾರೆ ಬೆಳಗ್ಗೆ ತಿಂಡಿ ಊಟ ಎಲ್ಲ ಬಿಟ್ಟು ಕ್ಯೂನಲ್ಲಿ ನಿಂತ್ಕೊತಾ ಇದ್ದಾರೆ ಸೊ ತುಂಬ ಕಷ್ಟಪಡ್ತಾ ಇದ್ದಾರೆ ನನ್ನ ಕಸ್ಟಮರ್ಗೆ ಹೇಳೋದೇನಂದ್ರೆ ಯಾವುದೇ ರೀತಿಯ ಕೊನೆ ದಿನಾಂಕ ಅಂತಿಲ್ಲ ಮತ್ತು ನೀವು